ಬಟ್ ಆ ವಿಜುವಲ್ ನೋಡಿದಾಗ ಸರ್ ಬೇರೆ ಲೆವೆಲ್ ಇದೆ. ಈ ಕೆ ಜಿ ಎಫ್ ಏನು ನೋಡಿದ್ವಿ ಆ ಮಟ್ಟಿಗಿನ ಒಂದು ಕ್ವಾಲಿಟಿಯನ್ನು ಅದ್ರಲ್ಲಿ ನೋಡ್ತಾ ಇದ್ವಿ. ಇದರಲ್ಲಿ ಎಷ್ಟು ಸೆಟ್ ಹಾಕಿದ್ದೀರಾ? ಇಲ್ಲ, ಇಡೀ ಸಿನಿಮಾನೇ ಸೆಟಲ್ಡ್ ಇತ್ತು. ಬಿಕಾಸ್ ಡೈರೆಕ್ಟ್ರ್ ಪ್ರಕಾರ, ಚಂದ್ರು ಸರ್ ಅವ್ರ ಪ್ರಕಾರ ಒಂದು ಮೂಡ್ ಕ್ರಿಯೇಟ್ ಮಾಡೋಕ್ಕಾಯಿತು. ಸೊ ಇಡೀ ಸೆಟ್ಟಲ್ಲೇ ನಡೆದಿತ್ತು. ಎಲ್ಲೂ ಆಚೆ ಲೊಕೇಶನ್ ಯಾವ್ದು ಮಾಡಿದ್ವಿ ಆಚೆ? ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸೆಟ್ಟು ಮಿನೋರಾ ಮಿಲ್ಲಲ್ಲಿ ಅಲ್ಲೇ ಸೆಟ್ ಹಾಕೊಂಡು ಮಾಡಿದ್ವಿ. ಈ ಕೋವಿಡಿಂದ ತುಂಬಾ ಪ್ರಾಬ್ಲಮ್ ಆಗಿತ್ತು, ಬಟ್ ಏನು ಮಾಡೋಕ್ಕೆ ತುಂಬ ಜನ ಅದನ್ನು ಅನುಭವಿಸಿದ್ದಾರೆ. ಸೊ ಇಟ್ಸ್ ಅ ಪಾರ್ಟ್. ಇಡೀ ಸಿನಿಮಾ ಸೆಟ್ಟಲ್ಲಿ ನಡೆಯುತ್ತೆ. ಒಂದು ಚಾಲೆಂಜ್ ಇದ್ದಿತ್ತು ಅಂದರೆ ಪ್ರೀವಿಯಸ್ ಸಿನಿಮಾಗಳು ಕೆ ಜಿ ಎಫ್ ಆಗಿರ್ಬೋದು ಮತ್ತು ವಿಕ್ರಾಂತ್ ರೋಣ ಆಗಿರ್ಬೋದು, ಈ ಶೇಡ್ಸ್ ಅಲ್ಲದೆ ಬೇರೆ ಥರನೇ ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ. ಅದು ಫಿಲ್ಮಲ್ಲಿ ಇರುತ್ತೆ ಆ್ಯಕ್ಚುಲಿ. ಇವಾಗ ತುಂಬ ಕೆ ಜಿ ಎಫ್ ಕಂಪೇರ್ ಮಾಡ್ತಾರೆ, ಬಟ್ ಸಖತ್ ಖುಷಿನೇ. ಈಗ ಆ ಸಿನಿಮಾ ಕಂಪೇರ್ ಮಾಡೋಷ್ಟು ಸಖತ್ ಖುಷಿನೇ, ಬಟ್ ಬೇರೆಯೇ ಇದೆ ಸಿನಿಮಾದಲ್ಲ. ಕೆ ಜಿ ಎಫ್ ಥರ ಒಂದು ಫ್ಯಾಂಟಸಿ ಆಗಿರ್ಬೋದು, ಆ ಥರ ಈ ಥರ ಡಾರ್ಕ್ ಶೇಡ್ ಸಿನಿಮಾಗಳು ಅಂದರೆ ನಿಮಗೆ ತುಂಬ ಇಷ್ಟನಾ ಅಂತ? ಇಲ್ಲ, ಡೈರೆಕ್ಟ್ರ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ವರ್ಕ್ ಮಾಡೋದು. ಸೊ ಡೈರೆಕ್ಟ್ರ್ ಏನು ಅದೊಂದು ವಿಜುವಲೈಸ್ ಮಾಡಿರ್ತಾರೆ, ಅದನ್ನ ಆಚೆ ಥರ ನಮ್ಮ ಕೆಲಸ. ಸೊ ಆದರೆ ಅವರು ಥಿಂಕಿಂಗ್ ಅದು ಅದಂತಲ್ಲಿ ತುಂಬ ಬೇರೆ ಮೂವೀಸು ಅಲ್ಲಿರೋಂಥ ಒಂದು ಕೆಲವೊಂದು ಮೇಕಿಂಗ್ ಫಿಲ್ಮಲ್ಲಿ ಯೂಸ್ ಮಾಡ್ಕೊಂಡಿದ್ದೆ, ಲೈಕ್ ಪಿ ಕೆ ಬೆಂಡರ್ಸ್ ಆ ಥರನೂ ಮಾಡಿದ್ದೀವಿ. ಬಟ್ ಇದು ಸಪ್ರೇಟ್ ಆಗಿದೆ, ನಾವು ರೆಫರೆನ್ಸ್ ಅದೇ ಇನ್ಫ್ಲೂಯೆನ್ಸ್ಡ್ ಅಂತ ಅಷ್ಟೇ, ಬಟ್ ಅದನ್ನೇ ಕಾಪಿಡ್ ಅಂತಿರಲ್ಲ, ಇನ್ಫ್ಲೂಯೆನ್ಸ್ಡಾಗಿ ವರ್ಕ್ ಮಾಡಿರ್ತೀವಿ. ಬೇರೆಯೇ ಇಡೀ ಕತೆ ತುಂಬ ಜನ ಇದೆ. ವಿಜುವಲ್ಸ್ ಇಂಥ ನನ್ನ ಪ್ರಕಾರ ಸ್ಟೋರಿ ಉಪ್ಪಿ ಸರ್ ಬೇರೆ, ಸುದೀಪ್ ಸರ್ ಇದ್ದಾರೆ. ಅದ್ರಲ್ಲಿ ನೋಡೋದಾಗಲೇ ನಮಗೆ ಒಂಥರ ಈವನ್ ಶೂಟ್ ಮಾಡ್ಬೇಕಾದ್ರೆ ನೋಡ್ಬೇಕಾದ್ರೆ ನಮ್ಗೆ ಅಷ್ಟು ಖುಷಿ ಆಗುತ್ತೆ. ಅದು ಬೇರೆಯೇ ಇದೆ. ಇನ್ನು ರೌಡಿಸಮ್ ಮತ್ತು ಅಂಡರ್ವರ್ಲ್ಡ್ಗೆ ಓಂಕಾರ ಬರೆದಾರೆ ಉಪ್ಪಿ ಸರ್. ಉಪ್ಪಿ ಸರ್ ಸಿನಿಮಾ ಅಂತಂದರೆ ಆ ಮಟ್ಟಿಗಿನ ಒಂದು ಟೆಕ್ನಿಷಿಯನ್ಸ್ ಜೊತೆಗಿರ್ತಾರೆ, ಆ ಒಂದು ಅದರ ಚಟುವಟಿಕೆನೇ ಬೇರೆ ಇರುತ್ತೆ, ಒಂದು ಪಾದರಸ್ತರ ಇರ್ತಾರಲ್ಲ. ನೀವು ಈ ಸಿನಿಮಾದ ಡಿ ಒ ಪಿ ಅಂತಂದ್ರೆ ಉಪ್ಪಿ ಸರ್ ಹೇಳಿದ್ದೆ ನಾನು. ಸ್ಟಾರ್ಟಿಂಗ್ ಅವ್ರದ್ದು ಫೋಟೋಶೂಟ್ ಮಾಡಿದ್ದೆ. ಫೋಟೋಶೂಟ್ ಮಾಡ್ತಾ ಫಸ್ಟ್ ಐ ಮೀನ್ ಮೂವಿ ಓಕೆ ಫಸ್ಟ್ ಫೋಟೋಶೂಟ್ ಮಾಡೋಣ ಅಂತಂದಾಗ ಫುಲ್ಲು ಲೈಕ್ ಕಂಪ್ಲೀಟ್ ಡಸ್ಟು ಅವ್ರದ್ದು ಒಂದು. ಅವ್ರು ಸಖತ್ ಖುಷಿಯಾಗಿದ್ದರು. ಬಟ್ ಅಂದರೆ ಆ ಲೆವೆಲಿಗೆ ಡಸ್ಟ್ ಇದೇನು ರೀ, ಈ ಲೆವೆಲಿಗೆ ಡಸ್ಟ್ ಆಗ್ತೀರಾ, ಇದೇನು ಹಂಗೆ ಹಿಂಗೆ ಅಂತ ಹೇಳಿದರು. ಆ ಫೋಟೋ ನೋಡಿ ಸಖತ್ ಆಗ್ತಿರ್ತಿದ್ದೀರಾ ಅಂತ ಅವರು ಲೈಕ್ ಖುಷಿ. ಅವ್ರದ್ದು ಅವ್ರು ಈಗಲೂ ಅಷ್ಟೇ, ನಂಗೆ ಅವ್ರು ಮೂವಿ ಮಾಡಿಲ್ಲ ಅನ್ನೋದು ಅವ್ರಿಗೆ ಬೇಜಾರಿದೆ. ಬಟ್ ನನಗೆ ಬೇರೆ ಮೂವಿ ಆಲ್ರೆಡಿ ಒಪ್ಕೊಂಡಿರುತ್ತೆ, ಆಗಲಿಲ್ಲ. ಬಟ್ ಹಂಗೂ ಅದು ಮೇಜರ್ ಮಿಸ್ಸಿಂಗ್. ಅವ್ರ ಜೊತೆ ನೆಕ್ಸ್ಟ್ ಫ್ಯೂಚರಲ್ಲಿ ವರ್ಕ್ ಮಾಡಬೇಕು. ಯುವಾಗೆ ಆಫರ್ ಇತ್ತು? ಹಾಂ ಇತ್ತು. ಏನು ಕೇಳ್ತಾರೆ ನಿಮ್ಮ ಒಂದು ಅಂದರೆ ಕಬ್ಜಾ ವಿಜುವಲ್ಸ್ ನೋಡಿ ಟೀಸರ್ ರಿಲೀಸ್ ಆಯ್ತಲ್ಲ, ಆ ನಂತರ ನಿಮ್ಮ ಜೊತೆ ಮಾತಾಡಿದೆ ನಾನು, ನಿಮ್ಮ ಜೊತೆ ಏನಾದರೂ ಹೇಳ್ಕೊಂಡಿದ್ದೆ ನಾನು. ಸಖತ್ ಖುಷಿಯಾಗಿದ್ದಾರೆ, ತುಂಬ ಚೆನ್ನಾಗಿ. ಪ್ರತಿ ಶಾರ್ಟ್ ತೆಗೆದಿದ ತಕ್ಷಣ ಫಸ್ಟ್ ಮಾನಿಟ್ರಲ್ಲಿ ಬಂದು ಎನ್ಕರೇಜ್ ಮಾಡೋರು, ಇವರು ತುಂಬ ಎನ್ಕರೇಜ್ ಮಾಡಿದ್ದಾರೆ. ಹೋಲ್ ಟೀಮ್ ಇನ್ಕ್ಲೂಡಿಂಗ್ ಚಂದ್ರು ಸರ್ ಅಷ್ಟೇ, ಅವರು ತುಂಬ ಎನ್ಕರೇಜ್ ಮಾಡೋರು, ಸಪೋರ್ಟಿವ್ ಆಗಿ. ಅವರು ಇವಾಗ ಚಂದ್ರು ಅವರು ಅಷ್ಟು ಫ್ರೀಡಮ್ ಕೊಟ್ಟಿದ್ದಕ್ಕೇ ಇವರಾಗಲಿ ನಾವಾಗಲಿ ಅಷ್ಟು ವರ್ಕ್ ಮಾಡೋದು, ತುಂಬ ಖರ್ಚು ಮಾಡೋರು ಚಂದ್ರು ಅವರು, ನಿಮ್ಗೆ ಕಾಣುತ್ತೆ ಅದರಲ್ಲಿ ತುಂಬಾ ಖರ್ಚು ಮಾಡಿದ್ದಾರೆ. ಸೊ ಅದೇ ನಮಗೆ ಒಂದು ದೊಡ್ಡ ಅಂದರೆ ಫ್ರೀಡಮ್ಮು, ಅದಕ್ಕೆ ತಕ್ಕಂಗೆ ಟೈಮು, ಮತ್ತು ಬಡ್ಜೆಟ್ ಕೊಟ್ಟಾಗ ಡೆಫಿನೆಟಾಗಿ ಅಚೀವ್ ಮಾಡ್ಬೋದು. ಅದೇ ಉಪ್ಪಿ ಸರ್ ಸಿನಿಮಾ ಅಂತಲೇ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅವ್ರ ಜೊತೆ ವರ್ಕ್ ಮಾಡೋಂಥದ್ದು? ಎಷ್ಟು ಸಿನಿಮಾಗಳು ವರ್ಕ್ ಮಾಡಿ ಇರಲಿ ತನಕ? ಉಪ್ಪಿ ಸರ್ ಜೊತೆ ಇದೇ ಮೊದಲು ನಾನು ಅವ್ರ ಡೈರೆಕ್ಷನಲ್ಲಿ ಮಾಡ್ತಾ ಇರೋದು ಫಸ್ಟ್ ಸಿನಿಮಾ ಯು ಐಗೆ. ಚಿಕ್ಕ ಚಿಕ್ಕದ್ದು ಮಾಡಿದ್ದೀನಿ, ಟೋಪಿಯಾಳದಲ್ಲಿ ಒಂದು ಸಾಂಗ್ ಒಂದು ಮಾಡಿದ್ದೆ. ಫಸ್ಟ್ ಟೈಮ್ ಅವ್ರ ಡೈರೆಕ್ಷನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗುತ್ತೆ, ಬಿಕಾಸ್ ಕಲಿಯೋದು ತುಂಬ ಇದೆ, ಮತ್ತು ಅವ್ರ ಥಿಂಕಿಂಗ್ ಇದೆಯಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ಆ ವಿಷನ್ ಸೆಟ್ ಮಾಡೋದಿದೆಯಲ್ಲ, ಅದು ಒಂದು ಚಾಲೆಂಜಿಂಗ್ ಅನ್ನಿಸ್ತಾ ಇದೆ. ಚೆನ್ನಾಗಿದೆ, ಎಂಜಾಯಿಂಗ್, ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ, ಖುಷಿಯಿಂದ ವರ್ಕ್ ಮಾಡ್ತಾಯಿದ್ದೀನಿ.